ಯಾರದು ನೋಡಲಿ. ಸ್ಟಾಲಿನ್ ಬ್ಯಾಟಿಂಗ್ ಮಾತ್ರ ಫಸ್ಟ್ ಕ್ಲಾಸ್. ಸ್ಟಡಿ ಸ್ಟಡಿ ಆಗೋಣ ರಾಜ. ಮೇಲಲ್ಲ ಬಿಡು, ಮರದ ಮೇಲೆಲ್ಲ ನೋಡ್ತೀಯ. ಯಾಕೆ ಬಂದೆ? ಬಾ ಊಟ ಮಾಡ್ದ, ಮನೆಗೆ ಹೋಗಿ ಊಟ ಮಾಡ್ದ, ಹೋಗು ಮನೆಗೆ ಹೋಗಿ ಊಟ ಹಾಕ್ಸ್ಕೊಂಡು ತಿನ್ನು, ಹೋಗ್ ಮನೆಗೆ ಹೋಗು. ಜೋಳ ಜೋಳ ಎಸ್. ನಮ್ಮ ಹಾವಭಾವಗಳು ನಾವು ಮಾಡ್ತಿರೋ ಕೆಲಸಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಲೋಡ್ ಮಾಡ್ತಾ ಇದ್ದೀವಿ ಇವತ್ತು ಸಿಲ್ವರ್. ಸೊ ಇಲ್ಲಿ ತನಕ ಕಾಫಿ ಬರ್ಡೇ ಬೇರೆ ಬೇರೆ ನಿಪ್ಪಾಣಿಗೆ ಸಂಬಂಧಪಟ್ಟಾಗೆ ಲೋಡ್ ತೊಗೊಂಡು ಹೋಗ್ತಾ ಇದ್ವಿ. ಸೊ ಇವತ್ತು ಫಸ್ಟ್ ಟೈಮ್ ಸಿಲ್ವರ್ ಲೋಡ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ಎಲ್ಲ ಔಟ್ಸೈಡಿಂದ ಬಂದಿದ್ದಾರೆ ಲೇಬರು. ಸೊ ಅವರೆಲ್ಲ ಬೈಕ್ಗಳಲ್ಲಿ ಬಂದಿರೋಂಥದ್ದು. ಸೊ ಹಾಗಾಗಿ ಬೇರೆ ಬೇರೆ ಕಡೆ ಮರಗಳಿದ್ದಾವೆ. ಸೊ ಹಾಗಾಗಿ ಒಂದು ಕಡೆಯಿಂದ ತುಂಬ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ನೋಡಿ ತೋಡ್ ತೊಳ್ಕೊಂಡೆ ನೀರು ಹರಿದು 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 ಹೆಂಗಾಗಿದೆ ಅಂತೇಳಿ ಟ್ರಂಚ್ ಹೊಡೆದು ಹೊಡೆದಿರೋ ಥರ ಕಾಣ್ತೈತೆ. ಆನೆಗೆ ಟ್ರಂಚ್ ಹೊಡಿತಾರಲ್ವ ಸುತ್ತ ಫಾರೆಸ್ಟ್ ರೌಂಡ್ ಸುತ್ತ. ಸೊ ಆ ಥರ ಆಗಿದೆ ನೋಡಿ ಇಲ್ಲಿ. ಇದು ನೀರು ಹರಿದು ಹರಿದು ಈ ಥರ ಆಗಿದೆ ತೋಡ್ ತೊಳ್ಗಡೆ. ಹೆಚ್ಚು ಕಡಿಮೆ 20 ಅಡಿ ಇದೆ ಅದು ಆಳ. ನಿಮಗೆ ಈ ಥರ ಕಾಣ್ತಾ ಇರ್ಬೋದು, ಇದು 20 ಅಡಿ ಆಳ ಇದೆ ನೋಡಿ. ಹೇಗೆ ಹೇಗೆ ಹದಿತಾ ಇದೆ ಅಂತೇಳಿ ಬಾ ತೋಡ್ ನೋಡಿ ಎಷ್ಟು ಮಣ್ಣು. ನಾನು ಅದೇ ಅದಕ್ಕೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದ್ದೆ ಮಣ್ಣಿನ ಸವಕಳಿ ಆಗುತ್ತೆ ಅಂತೇಳಿ. ಸೊ ಇಲ್ಲೇ ನೋಡ್ಬೋದು ನಿಮಗೆ ಉದಾಹರಣೆ ಹೇಗೆ ಸಿಗುತ್ತೆ ಅಂತೇಳಿ ಎಷ್ಟು ಮಣ್ಣು ತೊಗೊಂಡೋಗಿದೆ ಎಲ್ಲೆಲ್ಲಿ ತೊಗೊಂಡೋಗಿ. ಸೊ ಎಸ್, ವಿಡಿಯೋ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಏನಾದರೂ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಏನಾದರೂ ವಿಚಾರಗಳಿದ್ದರೆ. ಸೊ ತೋಡ್ದೊಳಗಡೆಯಿಂದ ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಇದ್ದಾವೆ. ಹಾಗಾಗಿ ಒಂದೊಂದು ಕಡೆ ನಾವು ಒಂದು ಕಡೆ ಕಾಟಿಂಗ್ ಮಾಡಿಕೊಂಡು ಆಮೇಲೆ ಲೋಡ್ ಮಾಡಬೇಕು. ಸೊ ಹಾಗಾಗಿ ಇವಾಗ ಇನ್ನೊಬ್ರು ಇಟ್ಕೊಂಬಿಡಿ ಇಲ್ಲ ಅಂದ್ರೆ ಒಂದು ಕಡೆ ಸ್ಟೋರ್ ಮಾಡ್ಕೋಬೇಕು ಫಸ್ಟ್. ಸ್ವಲ್ಪ ಪೀಸ್ ಅಂದರೆ ಮರ ಚೆನ್ನಾಗಿದೆ. ಸೊ ಹಾಗಾಗಿ ಶೀತಾಂಶ ಇರೋದ್ರಿಂದ ಭಾರಿ ಹುಷಾರಾಗಿ ತಗೊಂಡೋಗ್ಬೇಕು. ಸೊ ಹಾಗಾಗಿ ಒಂದು ಪೀಸನ್ನು ಇಬ್ಬರು ಹೊತ್ಕೊಂಡ್ರೆ ಅದು ಸಪೋರ್ಟಿವ್ ಆಗಿ ಇನ್ನಿಬ್ರು ಬೇಕಾಗುತ್ತೆ. ಸೊ ಅಷ್ಟು ಆ ಥರದ ಮರಗಳಿದ್ದಾವೆ ನೋಡಿ, ದಪ್ಪ ದಪ್ಪ ಸೈಜ್ ಏನೋ ಇದೆ. ಇದು ಅದೇ ಇದೊಂದು 100 ಆಯಿತು,
ಸ್ವಲ್ಪ ಜಾಸ್ತಿ ಅದ, ಅದೊಂದು 20-15 ಮೀಟರ್ ಜಾಸ್ತಿ ಹೋಗ್ತಾ ಇರ್ತಲ್ವಾ. ಇಲ್ಲಿ ಲೋಡರ್ಸ್ ಏನು ಅಂತ ಹೇಳಿದ್ರೆ, ದಪ್ಪಕ್ಕಿರೋರು ದಪ್ಪ ಅಂದರೆ ದೊಡ್ಡ ಪೀಸ್ಗಳನ್ನ ಹೊರೋದೇ ಇಲ್ಲ, ಸಣ್ಣಕ್ಕಿರೋರೇ ಹೊರ್ತಿದ್ದಾರೆ. ಅಂದರೆ ಅವರೇ ಸ್ವಲ್ಪ ಸ್ಟ್ರಾಂಗ್ ಅಂತ, ಮೂಳೆ ಗಟ್ಟಿ ನೋಡಿ. ಇಲ್ಲಿ ದಪ್ಪಕ್ಕಿರೋರೆಲ್ಲ ದೊಡ್ಡ ಪೀಸ್ಗಳು ಹೊರೋದೇ ಇಲ್ಲ ಅಂತೇಳಿದ್ರೆ, ಅವರಿಗೆಲ್ಲ ಅಂದರೆ ಬಾಡಿ ಇರುತ್ತೆ ಬಟ್ ಅವ್ರಿಗೆ ನ್ಯಾಕ್ ಗೊತ್ತಿರೋದಿಲ್ಲ, ಮತ್ತು ಅದರ ಒಂದು ಟೆಕ್ನಿಕ್ ಗೊತ್ತಿಲ್ಲ ಹೊರೋ ಇದು ನೋಡಿ. ಸಣ್ಣಕ್ಕಿರೋರು ಭಾರಿ ಚೆನ್ನಾಗಿ ಹೊರ್ತಾರೆ, ಅಭ್ಯಾಸ ಆಗಿರುತ್ತೆ ಅವರಿಗೆ. ಸೊ ಹಾಗಾಗಿ ತೋಟದೊಳಗಡೆಯಿಂದ ತುಂಬ ಸ್ವಲ್ಪ ರೋಡ್ಗೂ ತೋಟದೊಳಗಡೆಯಿಂದ ಬರೋದಕ್ಕೂ ತುಂಬ ದೂರ ಇದ್ದಿದ್ದರಿಂದ ಇಬ್ಬರು ಹೊತ್ಕೊಂಬಂದು ಮತ್ತೆ ಅವ್ರಿಗೂ ಬೇರೆಯವ್ರಿಗೆ ಶಿಫ್ಟ್ ಮಾಡ್ತಾರೆ. ಸೊ ಅವರು ಮತ್ತೆ ಮುಂದೆ ಹೋಗ್ತಾರೆ, ಇಬ್ಬರೇ ಆದರೆ ತುಂಬ ಅವ್ರಿಗೆ ಏನಾಗುತ್ತೆ ಸುಸ್ತಾಗತ್ತೆ. ಹಾಗಾಗಿ ಈ ಥರ ಶಿಫ್ಟಿಂಗ್ ಮಾಡಿಕೊಂಡು ಮುಂದೆ ಹೋಗ್ತಾರೆ. ತಗೋಬೇಕಲ್ಲ ನೋಡಿ, ಗಾಡಿ ಇರೋದಲ್ಲಿ ತುಂಬ ದೂರ ಇದೆ ಗಾಡಿ. ಸೊ ಹಾಗಾಗಿ ಅಲ್ಲಿಗೆ ಸ್ವಲ್ಪ ದೂರ ಆಗಿರೋದ್ರಿಂದ ನೋಡಿ, ತೋಟ ಇರೋದು ಇಲ್ಲಿಂದ, ತೋಟದೊಳಗಡೆ ಮರ ಇರೋದು. ಸೊ ಹಾಗಾಗಿ ಇಲ್ಲಿಂದ ಶಿಫ್ಟ್ ಮಾಡ್ತಾರೆ, ಒಂದು ಪ್ಲೇಸ್ ನೋಡಿ. ಫೈನಲಿ ಎಲ್ಲ ತಂದು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದು. ಸೊ ಇಲ್ಲಿ ಈಗ ಊಟ ಎಲ್ಲ ಮುಗಿದು ಇಲ್ಲಿ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಕಾಟಿಂಗ್ ಮಾಡ್ಕೊಂಡ್ವಿ ಇಲ್ಲಿಗೇ. ಸೊ ಹಾಗಾಗಿ ಇಲ್ಲಿ ಲೋಡ್ ಮಾಡ್ತಿದ್ದಾರೆ ನೋಡಿ, ಹೇಗಿದೆ ಪೀಸ್ಗಳು ಚೆನ್ನಾಗಿದೆ. ಇದೆಲ್ಲ ಆ್ಯಕ್ಚುಲಿ ಟಿಂಬರ್ಗೆ ಹೋಗ್ಬೇಕಾಗಿತ್ತು, ಇದು 4 ಕಾಲಿಗೆ ಕಟ್ ಮಾಡಿದ್ದಾರೆ. 4 ಕಾಲಿಗೆ ಕಟ್ ಮಾಡಿದ್ರೆ ಇಲ್ಲೇ ಲೋಕಲ್ ಹಾಕ್ಬೋದು, ಅರ್ಕಲ್ಗೌಡು ನಿಯರ್. ಎಸ್, ಲೋಡ್ ಫಿನಿಶ್ ರೆಡಿಯಾಗಿದೆ. ನನ್ನ ಅಂದಾಜಿನ ಪ್ರಕಾರ 6:30 ಅಂದರೆ ತೂಕ ಹಾಕೋದ್ರಿಂದ 6:30 ಬರುವಂಥದ್ದು, 6:30-7 ಆ ಮಧ್ಯದಲ್ಲಿ ಬರುವಂಥದ್ದು ಅಂತ ಹೇಳ್ಕೊಂಡಿದ್ವಿ. ಸೊ ಹಾಗೆಯೇ ಬಂದಿದೆ. ಟ್ರೈಲರ್ ಅಥವಾ ಇದು K12 ಟಿ ಗಾಡಿನ ಟಿ 4466 ಟ್ರ್ಯಾಕ್ಟರ್ ವಿತ್ ಟ್ರ್ಯಾಕ್ಟರ್ ಎಷ್ಟು ಬಂದಿದೆ ನೋಡಿ, 10160 ಬಂದಿದೆ. 10160 ಮೈನಸ್ ಮಾಡಿ 3400 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 6700 ಬರುತ್ತೆ. ಅಂದರೆ ಅದೇ ನಮ್ಮ ಅಂದಾಜಿನ ಪ್ರಕಾರ ಅಷ್ಟೇ ಇರೋದು. ಸೊ ಅನ್ಲೋಡಿಗೆ ಬಂದು ನಿಂತಿದೆ ಇಲ್ಲೇ ಅರ್ಕಲ್ಗೌಡು ಸಾಮ್ ಇಲ್ಲಿರುವಂಥದ್ದು. ಸೊ ಹಾಗಾಗಿ ಎಸ್, ಅನ್ಲೋಡ್ ಕಂಪ್ಲೀಟ್. ನೈಟ್ ಆಯಿತು, 1:30-8 ಟೈಮು. ಸೊ ನಿಮಗೆ ಕಾಣ್ತಾ ಇಲ್ಲ, ಅನ್ಲೋಡ್ ಆಗಿದೆ ನೋಡಿ ಮರಗಳು. ಲೋಡಲ್ಲಿ ಎಷ್ಟು ಖರ್ಚು ವೆಚ್ಚ ಅವುಗಳೆಲ್ಲ ಬಂದು ನಮಗೆ ಬಿಲ್ಲಾಗಿದ್ದು 55,000 ಆ್ಯಂಡ್ ಖರ್ಚಾಗಿದ್ದು ಹತ್ತತ್ರ 40,000 ತನಕ. ಅಂದರೆ ನಮಗೆ ಸಪ್ರೇಟ್ಲಿ ಒಂದು ಅಂದರೆ ಬಾಡಿಗೆ ಎಲ್ಲ ಟ್ರ್ಯಾಕ್ಟರ್ ಬಾಡಿಗೆಯಿಂದ ಹಿಡಿದು ಲೋಡಿಂಗ್ ಎಲ್ಲ ಕಳೆದು ಒಂದು ಎಕ್ಸ್ಟ್ರಾ 5,000 ಅಷ್ಟು ನಿನ್ನೆ ಮಿಕ್ಕಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಲೋಡಲ್ಲಿ ಈ ಮಟ್ಟಕ್ಕೆ ಅಂದರೆ ಒಂದು 5,000 ಅಷ್ಟು ಉಳಿದಿದೆ ಅಷ್ಟೇ. ಅಂದರೆ ಬಾಡಿಗೆಲ್ಲ ಕೌಂಟ್ ಮಾಡಿಕೊಂಡ್ರೆ ಹತ್ತತ್ರ 8-10 ತನಕ ಹೋಗುತ್ತೆ. ಎಸ್, ಅಷ್ಟು ಸೇವ್ ಆಗಿರೋಂಥದ್ದು. ಸೊ ಹಾಗಾಗಿ ಸಿಲ್ವರ್ ಲೋಡಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತೇಳಿ ಅಷ್ಟೆ. ಕಳೆದ ಲೋಡ್ಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಇದರಲ್ಲಿ ಸ್ವಲ್ಪ ಪರವಾಗಿರಲಿಲ್ಲ ಅಷ್ಟೆ.
ಅಂದರೆ ಒಂದು ಎಕ್ಸ್ಟ್ರಾ 5,000 ಎಲ್ಲ ಎಕ್ಸ್ಟ್ರಾ ಖರ್ಚುಗಳೆಲ್ಲ ಕಳೆದು ಉಳಿದಿರೋವಂಥದ್ದು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಆ್ಯಂಡ್ ಎಸ್, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನಿದ್ದರೆ ಕಮೆಂಟ್ ಮೂಲಕ ನಮಗೆ ಏನು ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ನಾನು ಕೂಡ ಈ ಒಂದು ವಿಡಿಯೋಗೆ ರಿಪ್ಲೈ ಮಾಡ್ತೀನಿ ಏನಾದರೂ ನಿಮ್ಮ ಕಮೆಂಟ್ಸ್ಗೆ. ಸೊ ಎಸ್, ಥ್ಯಾಂಕ್ ಯು ವೆರಿ ಮಚ್.